ಮಗು ಹುಟ್ಟಿದ ಕೂಡಲೇ ಎಲ್ಲಾ ದಂಪತಿಗಳಂತೆ ಆ ದಂಪತಿಯ ಸಂತೋಷಕ್ಕೂ ಪಾರವೇ ಇರಲಿಲ್ಲ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಕಂದಮ್ಮ ಓಡಾಡ್ತಾನೆ ಅಂತ ಆಸೆಗಳಿಂದ ಕಾಯ್ತಾ ಇದ್ರು ಆದ್ರೆ ದಂಪತಿಯ ಆಸೆ ಈಡೇರಲೇ ಇಲ್ಲ ಒಂದು ವರ್ಷ ಕಳೆದ್ರು ಮಗು ನಡೆಯೋಕೆ ಶುರು ಮಾಡಲೇ ಇಲ್ಲ ಎಳೆ ಕೂಸಿಗೆ ಎಸ್ ಎಂ ಎ ಕಾಯಿಲೆ ಬಂದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ ಏನಿದು ಎಸ್ ಎಂ ಎ ಯಾವ ಮಗು ಅಂತೀರಾ ಇದ್ರ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಹೌದು ಮುದ್ದುಮುಖದ ಈ ಮಗು ನೋಡಿದ್ರೆ ಅರೆರೆ ಎಷ್ಟು ಚೆನ್ನಾಗಿದ್ದಾನೆ ಅಲ್ವಾ ಅನ್ಸುತ್ತೆ ಈ ಮಗುವಿನ ಹೆಸರು ಯಶ್ವಿಕಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರ ಗ್ರಾಮದ ನಂದೀಶ್ ಮತ್ತು ಸೌಮ್ಯಲತಾ ದಂಪತಿಗಳ ಏಕೈಕ ಪುತ್ರ ಮದುವೆಯಾದ ಐದು ವರ್ಷದ ನಂತರ ಜನಿಸಿದ ಈ ಮಗುವನ್ನ ದಂಪತಿ ಮುದ್ದಾಗಿ ಸಾಕುತ್ತಿದ್ರು ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು ಮುದ್ದುಮುಖದ ಯಶ್ವಿಕಿಗೆ ಅಪರೂಪದ ಎಸ್ಎಂಎ ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಕಾಯಿಲೆ ಒಕ್ಕರಿಸಿದೆ ಈ ಕಾಯಿಲೆ ಗುಣಪಡಿಸಲು ಇರುವ ಏಕೈಕ ಸಂಜೀವಿನಿ ಅಮೃತ ಅದು ಅದು ಹದಿನಾರು ಕೋಟಿ ದುಬಾರಿ ಮೌಲ್ಯದ ಝೊಲ್ಗೆನ್ಸಾ ಇಂಜೆಕ್ಷನ್ ಹೀಗಾಗಿ ಹೆತ್ತ ಮಗುವನ್ನ ಉಳಿಸಿಕೊಳ್ಳೋಕೆ ಹದಿನಾರು ಕೋಟಿ ದುಬಾರಿ ಬೆಲೆಯ ಇಂಜೆಕ್ಷನ್ಗೆ ಬಡ ದಂಪತಿಯು ಪರದಾಡುತ್ತಿದ್ದು ಸಾರ್ವಜನಿಕರ ಬಳಿ ಧನ ಸಹಾಯಕ್ಕೆ ಮನವಿ ಮಾಡಿಕೊಂಡು ಅಂಗಲಾಚುತ್ತಿದ್ದಾರೆ ಸ್ವಲ್ಪ ಪರವಾಗಿಲ್ಲ ಈಗ ಮತ್ತೆ ಅದು ಉಸಿರಾಡೋಕ್ಕೆ ತುಂಬಾ ತೊಂದರೆ ಆಗ್ತಿದ್ದಕ್ಕೆ ಬೈಪಾಪ್ ಮಿಷನ್ ಅಂತ ಒಂದು ತೊಂಬತ್ತೈದು ಸಾವಿರ ಅದು ಆ ಮಿಷನ್ ಮತ್ತೆ ತಗೊಬಂದು ನೈಟೆಲ್ಲ ಆಗಿದ್ರೆ ಸ್ವಲ್ಪ ಬ್ರೀತಿಂಗ್ ಸರಿಯಾಗುತ್ತೆ ಇಲ್ಲ ಅಂತಂದರೆ ಮಗುಗೆ ಇನ್ಫ್ಟ್ ತೊಂದರೆ ಆಗಲಿ ಇದಾಗ್ತಿಲ್ಲ ಮತ್ತು ಮಗು ನೀರು ಕುಡಕ್ಕಾಗಲಿ ಇಲ್ಲ ಕುತ್ಕೊಳ್ಳೋಕ್ಕಾಗಲಿ ನಿಂತ್ಕೊಳಕ್ಕಾಗಲಿ ಆಗೋಲ್ಲ ಎಲ್ಲಿ ಬಿಟ್ಟರೆ ಅಲ್ಲೇ ಇರುತ್ತೆ ಮಗು ಸೊ ಹಾಗಾಗಿ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಮಗು ನೋಡೋಕ್ಕೆ ಸೊ ಹಾಗಾಗಿ ಈಗ ಏನು ದಿಕ್ತ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ನಾವು ಜನರ ಹತ್ರ ಬಂದು ನಾವು ಮಗುನ ಮುಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಹತ್ರ ನಾವು ಬೇಡ್ಕೊತ ಸರ್ಕಾರಕ್ಕೆ ಮತ್ತು ಮನವಿ ಮಾಡ್ಕೊತ ನಮ್ಮ ಮಗನಿಗೆ ಉಳಿಸ್ಕೋ ಸಹಾಯ ಮಾಡಬೇಕಂತ ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊತೀವಿ ಸಡನ್ನಾಗಿ ಇನ್ನು ಜನರೇ ನಮಗೇನು ಸಹಾಯ ಬೇಗ ಮಾಡ್ತಾರೆ ಅನ್ನೋ ಅನುಕೂಲದಿಂದ ಕೆಲವರೆಲ್ಲ ನಮಗೆ ಅದು ಒಂದು ಕೊಟ್ಟರು ಯಾಕಂದರೆ ಏನೇ ಆಗಲಿ ಒಂದು ಇಮಿಡಿಯೇಟಾಗಿ ಇನ್ನೊಂದು ಈ ಸಿಚುವೇಷನಲ್ಲಿ ಪೇಕ್ ನ್ಯೂಸ್ ಜಾಸ್ತಿ ಬರ್ತಾಯಿದೆ ಈ ಪೇಕ್ ನ್ಯೂಸ್ ಮಾಡಿದಾಗ ರಿಯಲ್ಲಾಗಿರೋವರೆಗೂ ಅನ್ಯಾಯ ಇದೆ ಅವ್ರಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಇದು ಕೂಡ ಪೇಕ್ ನ್ಯೂಸ್ ಅಂತೇಳ್ಬಿಟ್ಟು ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಒಂದು ತಮ್ಮ ಒಂದು ನ್ಯೂಸ್ ಚಾನಲಿಂದ ಹೋದರೆ ಸ್ವಲ್ಪ ಕರೆಕ್ಟಾಗಿ ಅದು ಮಾ ಜನಗೆ ಮಾಹಿತಿಯಾಗುತ್ತೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಆಗಿ ಏನೋ ಒಂದು ಸಹಾಯ ಮಾಡ್ತಾರೆ ಬೇಗ ಅಂತ ಹೇಳ್ಬಿಟ್ಟು ನಾವು ಈ ಥರ ಮುಂದೆ ಬಂದಿದ್ದು ಇದುವರೆಗೂ ಒಂದು ಹತ್ತು ಸಾವಿರದ ಮುನ್ನೂರು ರೂಪಾಯಿ ನಂಗೆ ಅಮೌಂಟ್ ಬಂದಿದೆ ಈಗ ಫೋನ್ಪೇ ಮತ್ತು ಗೂಗಲ್ ಪೇಯಿಂದ ಒಂದು ಟೂ ಡೇಸಿಂದ ಇದಾಗಿದೆ ಟೂ ಡೇಸಿಂದ ಹತ್ತು ಸಾವಿರ ಮುನ್ನೂರು ರೂಪಾಯಿ ನಮ್ಗೆ ಅಕೌಂಟ್ ಸುಮಾರು ಐದು ಲಕ್ಷ ಚಿಲ್ಲರೆಗೂ ಖರ್ಚಾಗಿದೆ ಆಂಧ್ರ ತೆಲಂಗಾಣ ಕರ್ನಾಟಕ ತಮಿಳುನಾಡು ಇಷ್ಟೆಲ್ಲ ತೋರಿಸಿ ಬೆಂಗಳೂರು ಸುಮಾರು ಹಾಸ್ಪೆಟ್ಲು ಮಣಿಪಾಲ ಹಾಸ್ಪೆಟ್ಲು ಮತ್ತು ಇದು ಬ್ಯಾಪ್ಟಿಸ್ಟ್ ಹಾಸ್ಪೆಟ್ಲು ಮತ್ತು ಇದು ಇಂದಿರಾ ಗಾಂಧಿ ಹಾಸ್ಪಿಟಲು ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲು ಮತ್ತು ಬಾಗೇಪಲ್ಲಿಯಲ್ಲಿ ಎಲ್ಲ ಕಡೆ ಯಾರು ಎಲ್ಲಿ ಹೇಳಿದ್ರೆ ಅಲ್ಲೆಲ್ಲ ಮಗುನ ತಕೊಂಡೋಗಿ ಕೂಡ ಮಾಮೂಲಾಗಿ ಅವ್ರಿಗೆ ನರಗಲಿಗೆ ಒಂದು ಸಿರಪ್ ಕೊಡ್ತಾರೆ ವಿನಃ ಇದು ನಮ್ಮ ಹತ್ರ ವಾಸ್ಯ ಕಾಯಿಲೆ ಇಲ್ಲ ನೀವು ದೊಡ್ಡ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಬಿಟ್ಟು ನಮಗೆ ಇದು ಮಾಡ್ತಾಯಿದ್ದಾರೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸರ್ ಹತ್ರ ನಾವು ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ ಮತ್ತು ಹಾಗೂ ನಮ್ಮ ಸರ್ಕಾರದ ಆರೋಗ್ಯ ಸಚಿವರು ಆದಂತಹ ಡಾಕ್ಟರ್ ಸುಧಾಕರ್ ಸರ್ ಹತ್ರ ನಾವು ಮನವಿ ಮಾಡ್ಕೊತಾ ಅಂದರೆ ನಮ್ಮ ಮಗುಗೆ ಬೇಗ ಉಳಿಸ್ಕೊಳ್ಳೋದು ಸ್ವಲ್ಪ ಆರ್ಥಿಕ ಸಹಾಯ ಆಗಲಿ ಮತ್ತು ನಮ್ಮ ಗೌರ್ಮೆಂಟ್ ಲೆವೆಲಲ್ಲಿ ಸಹಾಯ ಎಂ ಎ ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಕಾಯಿಲೆಯಾಗಿದ್ದು ಇದು ದೇಹದ ಸ್ನಾಯುಗಳನ್ನು ದುರ್ಬಲಗೊಳಿಸುವ ನರಸಂಬಧಿತ ಕಾಯಿಲೆಯಾಗಿದೆ ಸಾವಿರ ಮಕ್ಕಳಲ್ಲಿ ಒಬ್ಬರಿಗೆ ಈ ಕಾಯಿಲೆ ತಗುಲುವ ಸಾಧ್ಯತೆ ಇರಲಿದ್ದು ಈ ಕಾಯಿಲೆಗೆ ಗುರಿಯಾದ ಮಗು ಎರಡು ವರ್ಷಕ್ಕಿಂತ ಹೆಚ್ಚು ಬದುಕುವುದಿಲ್ಲ ಅಂತ ಹೇಳಲಾಗುತ್ತೆ ಇನ್ನೂ ಈ ಕಾಯಿಲೆ ಗುಣಪಡಿಸಲು ಇರುವ ಏಕೈಕ ಔಷಧಿ ಜೊಲ್ಗೆನ್ಸಾ ಇಂಜೆಕ್ಷನ್ ಅಮೆರಿಕದಲ್ಲಿ ಮಾತ್ರ ಸಿಗುವ ಈ ಒಂದು ಇಂಜೆಕ್ಷನ್ನ ಬೆಲೆ ಹದಿನಾರು ಕೋಟಿಯಾಗಿದೆ ಗ್ರಾಮ ಪಂಚಾಯಿತಿಯ ಕರ ವಸೂಲಿಗಾರನಾಗಿರುವ ಯಶ್ವಿಕ್ ತಂದೆ ತಾಯಿಗೆ ಈ ಹಣವನ್ನು ಭರಿಸಲು ಶಕ್ತರಾಗಿಲ್ಲ ಹೀಗಾಗಿ ಸಾರ್ವಜನಿಕರು ಸಹಾಯ ಮಾಡುವಂತೆ ಬಡ ದಂಪತಿಗಳು ಅಂಗಲಾಚುತ್ತಿದ್ದು ತಾಯಿ ಪ್ರತಿದಿನ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ ಮಗುಗೆ ಈ ಥರ ಕಾಯಿಲೆ ಬಂದ ಮೇಲೆ ತಿನ್ನಕ್ಕಾಗಲ್ಲ ಎಲ್ಲಾದರೂ ಎತ್ಕೊಂಡು ಓಡಾಡಿಕೊಂಡೇ ಕೆಲಸ ಮಾಡಬೇಕು ಮನೆಯಲ್ಲಿ ತುಂಬ ಕಷ್ಟ ಆಗಿದೆ ಎಲ್ಲಿಗಾದರೂ ಹೋಗ್ಬೇಕಂದ್ರೂ ಮಗುವನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಮಗು ಹೋಗೋಣ ಅಂದರೆ ನಮಗೆ ಕಷ್ಟ ಆಗುತ್ತೆ ಯಾರು ನೋಡ್ಕೊಳ್ಳೋಕ್ಕೂ ಮುಂದೆ ಬರಲ್ಲ ಎಲ್ಲ ತುಂಬ ಕಷ್ಟಪಟ್ಟು ನಾವು ಅವನ್ನ ನೋಡ್ಕೋಬೇಕಾಗಿ ಬಂದಿದೆ ಅಟ್ಲೀಸ್ಟ್ ಅವ್ನು ಬಿಟ್ಬಿಟ್ಟು ಒಂದೆರಡು ನಿಮಿಷ ಆಚೆ ಹೋಗೋಣ ಅಂದ್ರೂ ಆಗ್ತಾಯಿಲ್ಲ ತುಂಬ ಕಷ್ಟಪಟ್ಟು ಅವನ್ನ ನೋಡ್ಕೊತಾ ಇದ್ದೀವಿ ಅಂದರೆ ಎಲ್ಲ ಹಾಸ್ಪಿಟ್ಲಲ್ಲೂ ತಿರುಗಾಡಿ ತಿರುಗಾಡಿ ನಮಗೂ ಸಾಕಾಗಿಬಿಟ್ಟಿದೆ ಮಗುಗೆ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಲಂಗ್ಸ್ ಇನ್ಫೆಕ್ಷನ್ನು ಮತ್ತು ಸ್ವಾಲೋಯಿಂಗ್ ಹಿಂಗೆ ತುಂಬ ಕಷ್ಟ ಇದೆ ಎಲ್ಲ ಎಲ್ಲ ಲಿಕ್ವಿಡ್ ಫುಡ್ಡೇ ಕೊಡಬೇಕು ಮೂರತ್ತು ಅವನಿಗೆ ಎಲ್ಲ ಮಾಡಿ ಅಷ್ಟರಲ್ಲಿ ನನಗೆ ಊಟ ಮಾಡೋಕ್ಕೂ ಅಷ್ಟೊಂದು ಕಷ್ಟ ಆಗ